ಆಸ್ಪತ್ರೆಯಲ್ಲಿ ಸಂಪತ್ ಅರವತ್ತು ವಯಸ್ಸಿನ ಸಂಪತ್ ಅವರು ಅಡ್ಮಿಟ್ ಆಗಿದ್ದರು. ಅವರಿಗೆ ರಿಫ್ರಾಕ್ಟ್ರಿ ಸೀಜರ್ಸ್, ಆಲ್ಮೋಸ್ಟ್ ಸೂಪರ್ ರಿಫ್ರಾಕ್ಟ್ರಿ ಸೀಜರ್ಸ್ ಅಂತ ಹೇಳ್ತೀವಿ. ಅವ್ರಿಗೆ 3 ಆ್ಯಂಟಿಎಪಿಲೆಪ್ಟಿಕ್ಸ್ ಕೊಟ್ಟಿದ ಮೇಲೂ ಸೀಜರ್ಸ್ ಕಂಟ್ರೋಲಲ್ಲಿ ಆಗ್ತಿರಲಿಲ್ಲ. ಅವರ 2 ಡೇಸಲ್ಲಿ ಮೆಕ್ಯಾನಿಕಲ್ ವೆಂಟಿಲೇಷನ್ ಅಥವಾ ವೆಂಟಿಲೇಟರ್ ಸಹಾಯದಲ್ಲಿ ಆಲ್ಮೋಸ್ಟ್ 2 ಡೇಸ್ ಅಂಡರ್ ಜನರಲ್ ಎನೆಸ್ಥೀಸಿಯಾ ಇದ್ದರು. ಅದಾದಮೇಲೆ ಅವರು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗಿ ರಿಕವರ್ ಆಗಿದ್ದಾರೆ. ಸಂಪತ್ ಕುಮಾರ್ ಅವರು ಈಗ ಕಂಪ್ಲೀಟ್ಲಿ ಗುಣಮುಖರಾಗಿ ಅವರೇ ಸ್ವಸಹಾಯದಿಂದ ವಿತೌಟ್ ಯಾರೇ ಹೆಲ್ಪ್ ಇಲ್ಲದೆ ಅವರೇ ಓಡಾಡ್ತಾ ಇದ್ದಾರೆ, ಊಟ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಅವರಿಗೆ ಲಾಸ್ಟ್ 3 ಟು 4 ಡೇಸಿಂದ ಯಾವುದೇ ಥರ ಫಿಟ್ಸ್ ಬಂದಿಲ್ಲ. ಅವ್ರನ್ನ ಈಗ ನಾವು ನಮ್ಮ ಆಸ್ಪತ್ರೆಯಿಂದ ಸಕ್ಸಸ್ಫುಲಿ ಡಿಸ್ಚಾರ್ಜ್ ಮಾಡಿದ್ದೀವಿ. ನಾವು ಇದಕ್ಕೆ ಅವ್ರನ್ನ ಕೇರ್ಟೇಕರ್ ಆಗಿರೋಂಥ ಶಿವಲಿಂಗಯ್ಯ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಅಂತ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಮ್ಮ ಹಾಸ್ಪಿಟಲ್ ಅವರು ಸಂಪತ್ ಕುಮಾರ್ ಅವ್ರನ್ನ ಇಷ್ಟು ದಿನ ಇಟ್ಕೊಂಡು ಅವರಿಗೆ ಬೇಕಾಗಿರೋ ಎಲ್ಲ ಚಿಕಿತ್ಸೆನೂ ಕೊಟ್ಟಿದ್ದಕ್ಕೆ ಅವ್ರ ಸಹಕಾರಕ್ಕೋಸ್ಕರ ನಾನು ಅವ್ರನ್ನೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮೀಡಿಯಾ ಅವ್ರಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಸಂಪತ್ ಕುಮಾರ್ ಅವ್ರ ರಿಕವರಿಗೋಸ್ಕರ ಅವ್ರಿಗೂ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವ್ರಿಗೆ ಕೇರ್ ತಗೋಣಕ್ಕೆ ಯಾರಾದರೂ ಇದ್ರೆ ಬಹಳಷ್ಟು ಒಳ್ಳೇದು. ಇಷ್ಟು ದಿನ ಅವ್ರನ್ನ ನೋಡೋದಕ್ಕೆ ಯಾರು ಬಂದಿಲ್ಲ. ಅವ್ರ ರಕ್ತ ಸಂಬಂಧಿಕರಾಗ್ಲಿ ಯಾರೇ ಆಗ್ಲಿ ಒಬ್ರು ICU ಆಚೆ ಒಬ್ರು ಕೂತ್ಕೊಂಡಿರ್ತಿರ್ಲಿಲ್ಲ. ಅವ್ರನ್ನ ಇಷ್ಟು ಮಿಟಕ್ಸ್ದೆ ನೋಡ್ಕೊಂಡಿರೋರು ಶಿವಲಿಂಗಯ್ಯ ಅವರು, ಅವ್ರಿಗೆ ನನ್ನ ತುಂಬಾ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವ್ರು ಹಗಲು ರಾತ್ರಿ ನೋಡದೆ ಅವ್ರು ಕಂಟಿನ್ಯೂಸ್ಲಿ ಇಲ್ಲಿ ಪೇಷಂಟ್ ಕೇರ್ ಅಲ್ಲಿ ಅವ್ರು ಇಲ್ಲಿ ಇದ್ರು. ಅವ್ರನ್ನ ನಾನು ಕೃತಜ್ಞ. ಮುಂದೆ ಅವರು ಎಲ್ಲ ಮಾತ್ರೆಗಳನ್ನು ಕಂಟಿನ್ಯೂಸ್ ಆಗಿ ತಗೊಬೇಕು ಯಾವುದೇ ಬಿಡ್ದಂಗೆ. ಅವ್ರನ್ನ ನೋಡ್ಕೊಳ್ಳೋದಕ್ಕಂತ ಯಾರಾದರೂ ಅವರು ಮನೆಯವರಿದ್ರೆ ಚೆನ್ನಾಗಿರುತ್ತೆ.